ಚೆನ್ನಾಗಿದ್ದೀರಾ ಅಳಿಯ? ಚೆನ್ನಾಗಿದ್ದೀನಿ. ಅಮರ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಹೊರಗೆ ಹೋಗಿದ್ರು, ಅಕ್ಕ ಫೋನ್ ಮಾಡಿದ ತಕ್ಷಣ ನಾನು ಬಂದ್ಬಿಟ್ಟೆ. ಓಹ್, ಇಟ್ಸ್ ಓಕೆ. ರಾಧಿಕಾ, ಆಗ್ಲೇ ತುಂಬಾ ಲೇಟ್ ಆಗಿದೆ, ನಡಿ ಹೋಗೋಣ. ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಕ್ ಹೊರಟಿದ್ರೆ ಈಗ್ಲೇ ಸೀನ್ ಬೇಕಾ ಮಲ್ಲೇಶ್ವರಿ? ಒಳ್ಳೇದ್ರದ್ದು ಕೆಟ್ಟದ್ರದ್ದು ಅರಿವೇ ಇಲ್ದೇ ಇದ್ರೆ ಹೇಗೆ? ಈಗೇನಾಗುತ್ತೋ ಏನೋ. ಸಾರಿ ಭಾವ, ಕಂಟ್ರೋಲ್ ಮಾಡ್ಕೊಳಕ್ ಟ್ರೈ ಮಾಡಿದೆ, ಆದ್ರೆ ಸೀನ್ ಬಂದೇ ಬಿಡ್ತು. ಆದ್ರೂ ಒಂಟಿ ಸೀನ್ ಒಳ್ಳೇದು ಸಾಹೇಬ್ರೆ, ಯಾವ್ದೇ ತರ ಅಡ್ಡಿನೂ ಬರಲ್ಲ. ಹೋಗೋಣ ಬನ್ನಿ. ಒಳ್ಳೆ ಅಜ್ಜಿ ತರ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ಬೇಡ ನೀನು. ಹೌದಮ್ಮ, ಈ ನಡುವೆ ಇಂಥದ್ದೆಲ್ಲ ತಿಳ್ಕೊತಿದ್ದೀನಿ. ನಮ್ಮನೇಲಿ ಅಜ್ಜಿ ಇದಾರಲ್ಲ, ಹಳೆ ಕಾಲದವರು, ಇಂಥದ್ದೆಲ್ಲ ಹೇಳ್ತಿರ್ತಾರೆ. ಛೇ, ನನ್ ಸೀನ್ ಇದ್ರೆ ಅಪಶಕುನ ಆಯ್ತು ಅಂತ ಪೂಜೆ ನಿಲ್ಲಿಸ್ತಾರೇನೋ ಅನ್ಕೊಂಡ್ರೆ ಈ ಪ್ರಿಯಾ ಇಂದ ಎಲ್ಲ ಹಾಳಾಯ್ತು. ಬನ್ರಮ್ಮ, ನಿಮ್ ಮನ್ಸಲ್ಲಿರೋ ಕೋರಿಕೆ ನೆನ್ಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಗೆ ಕೈ ಮುಕ್ಕೊಳ್ಳಿ. ಈಗೇನ್ ಮಾಡ್ಬೇಕು ಅರ್ಚಕ್ರೆ? ಅಮ್ಮ, ಮೊದ್ಲು ಹೊತ್ತಗ್ ದಾರ ಸುತ್ತಿ ಅರಿಶಿನ ಕುಂಕುಮದ ಪೂಜೆ ಮಾಡಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿದ ಮೇಲೆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ನಾಗದೇವತೆಗೆ 108 ಬಿಂದಿಗೆ ನೀರಿನಿಂದ ಅಭಿಷೇಕ ಮಾಡ್ಬೇಕಮ್ಮ. ಸರಿ ಅರ್ಚಕ್ರೆ. 108 ಬಿಂದಿಗೆ ನೀರ್ ಹೊರೋದು ಅಂದ್ರೆ ತಮಾಷೆನ ಅರ್ಚಕ್ರೆ? ಮೊದ್ಲೇ ನಮ್ಮಕ್ಕ ಕಷ್ಟ ಗೊತ್ತಿಲ್ದೇ ಇರೋ ಹಾಗೆ ಬೀಳ್ದಿದ್ದಾಳೆ. ಪ್ರಿಯಾ, ಸುಮ್ನಿರು, ಹಾಗೆಲ್ಲ ಮಾತಾಡ್ಬಾರ್ದು. ನಾಗದೇವತೆಗೆ 108 ಬಿಂದಿಗೆ ನೀರ್ ಅಭಿಷೇಕ ಮಾಡಿ ಬೆಲ್ಲದನ್ನ ನೈವೇದ್ಯ ಮಾಡಿದ್ರೆ ದೋಷಗಳೆಲ್ಲ ಹೋಗಿ ನಮಗ್ ಒಳ್ಳೇದಾಗತ್ತೆ ಅಂತ ಅರ್ಚಕರು ಹೇಳಿದ್ದಾರೆ. ಒಳ್ಳೇದಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ? ಆ ಸ್ವಾಮಿಯ ಕೃಪೆಯಿಂದ ನಿನಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ವಾವ್, ಹಾಗಿದ್ರೆ ವರ್ಷ ಕಳೆಯೋದ್ರೊಳಗೆ ನಾನ್ ನಮ್ಮ ಅಕ್ಕಂಗ್ ಹುಟ್ಟೋ ಮಗು ಜೊತೆ ಆಟ ಆಡಬಹುದು. ಹೌದು ಅರ್ಚಕ್ರೆ, ನಾನ್ ಮುಂಚೆನೂ ಕೇಳಿದೀನಿ, ಮಕ್ಳು ಬೇಕು ಅನ್ನೋರೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆನೆ ಯಾಕೆ ಮಾಡ್ತಾರೆ? ಕೆಲವರಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾಗದೋಷ ಇರುತ್ತಮ್ಮ. ಅದರಿಂದ ಮಕ್ಕಳಾಗೋದಕ್ಕೆ ಅಡ್ಡಿಯಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ನಾಗದೋಷ ನಿವಾರಣೆ ಆಗಿ ಸಂತಾನ ಭಾಗ್ಯ ಸಿಗುತ್ತೆ. ರಾಧಿಕಾ, ಇನ್ನ ತಡ ಮಾಡ್ದಿರಾ, ಪೂಜೆನ ಶುರು ಮಾಡೋಣ. ಸರಿ ರೀ. ನಿಮ್ ಮನ್ಸಲ್ಲಿರೋ ಆಸೆಗಳನ್ನ ನೆನ್ಸ್ಕೊಂಡು ಸ್ವಾಮಿಗೆ ನಮಸ್ಕಾರ ಮಾಡ್ರಿ. ನಮ್ಮತ್ತೆ ಮೊಮ್ಮಗಗೋಸ್ಕರ ಹಂಬಲಿಸ್ತಾ ಇದ್ದಾರೆ,
ಅವ್ರ ಆಸೆನ ಈಡೇರಿಸು ದೇವ್ರೆ. ಸ್ವಾಮಿ, ಇದುವರೆಗೂ ನನಗೆ ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಹೊರತು ನನ್ನೇನು ಕೇಳ್ದಿರೋ ನಮ್ಮ ಅಮ್ಮನ ಕೋರಿಕೆನ ಈಡೇರಿಸು. ನಮ್ಮಕ್ಕಂಗೆ ಬೇಗ ಮಗು ಆಗೋ ಥರ ಆಶೀರ್ವಾದ ಮಾಡಪ್ಪ. ನಾವ್ ಅಡ್ಡ ನಿಂತಿದ್ದೀವಿ ಅಂತ ಗೊತ್ತಿಲ್ದೆ ಪಾಪ ಇವರೆಲ್ಲ ಆ ದೇವ್ರ ಹತ್ರ ಎಷ್ಟು ಭಕ್ತಿಯಿಂದ ಬೇಡ್ಕೋತಿದ್ದಾರಮ್ಮ. ಅವ್ರ ನಂಬಿಕೆ ಅವ್ರದೆ, ಬೇಡ್ಕೊಳ್ಳಿ ಬಿಡು. ಅಮ್ಮ, ಈ ಬಿಂದಿಗೆ ತಗೊಂಡು ಹೋಗಿ ನಾಗದೇವತೆಗೆ ಅಭಿಷೇಕ ಮಾಡಕ್ಕೆ ನೀರು ತಗೊಂಡ್ ಬಾ ಅಮ್ಮ. ಸರಿ ಅರ್ಚಕ್ರೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ತರ ಅಡ್ಡಿನೂ ಆಗಬಾರ್ದು. ಸರಿ ಅರ್ಚಕ್ರೆ. ಇರಕ್ಕ, ನಾನು ಬರ್ತೀನಿ, ನಿಂಗ್ ಸಹಾಯ ಆಗುತ್ತೆ. ನೀನು ಹೋಗ್ಬಾರ್ದಮ್ಮ, ಯಾರ ಸಹಾಯನೂ ಇಲ್ದೆ ನಿಮ್ಮಕ್ಕ ಒಬ್ಳೆ ಹೋಗಿ ಬಿಂದಿಗೆಯಲ್ಲಿ ನೀರು ತರಬೇಕು. ಗಂಡ ಕೂಡ ಹೆಂಡತಿ ಅರ್ಧ ಭಾಗ ಅಲ್ವಾ ಅರ್ಚಕ್ರೆ, ನಾನು ಕೂಡ ಸಹಾಯ ಮಾಡಬಾರ್ದ? ಇಲ್ಲಪ್ಪ, ನಿಮ್ ಹೆಂಡತಿ ಒಬ್ರೇ ಮಾಡಬೇಕು. ನೀನು ಹೋಗಮ್ಮ. ಸರಿ ಆಯ್ತು. ಸೇನಿದ್ದನ್ನ ಅಪ್ಶಕ್ನ ಅಂತ ಅನ್ಕೊಂಡು ಪೂಜೆ ಮಾಡ್ದಿರ ವಾಪಸ್ ಹೊರಟೋಗ್ತಾಳೆ ಅಂತ ಅನ್ಕೊಂಡ್ರೆ ಹಾಗಾಗ್ಲಿಲ್ಲ. ಈ ರಾಧಿಕನ್ ಉತ್ಸಾಹ ನೋಡ್ತಾ ಇದ್ರೆ ಯಾವ್ದೇ ಅಡ್ಡಿ ಇಲ್ದೆ ಅಭಿಷೇಕ ಮಾಡಿ ಮುಗ್ಸ ಹಾಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ತಡಿಬೇಕಲ್ಲಮ್ಮ. ಅದ್ನೇ ಯೋಚನೆ ಮಾಡ್ತಿದ್ದೀನಿ. ಪೂಜೆ ಮಧ್ಯದಲ್ಲಿ ನಿಂತು ಹೋದ್ರೆ ಇನ್ನು ದೊಡ್ಡ ದೋಷ ಸುತ್ತಕೊಳ್ಳುತ್ತಂತ ಅರ್ಚಕರು ಹೇಳಿರೋದ್ರಿಂದ ಹೇಗಾದ್ರೂ ಮಾಡಿ ನಾವ್ ಈ ಪೂಜೆನ ತಡಿಬೇಕು. ಅದಕ್ಕೆ ದಾರಿ ಹುಡುಕ್ತಾ ಇದೀನಿ ಕಣೆ. ಅಧಿಕ ಮಾಡ್ತಾ ಇರೋ ಅಭಿಷೇಕನ್ ತಡೆಯೋಕೆ ಉಪಾಯ ಸಿಕ್ತು ಮಲ್ಲೇಶ್ವರಿ. ಏನಮ್ಮ ಅದು? ರಾಧಿಕಾ ನಡೀತಾ ಇರೋ ದಾರಿಲಿ ಕರಿ ಮುಳ್ಳಿನ ಬೇಲಿ ಹಾಕಿದ್ರೆ ಅದು ಕಾಲುಕ್ಕೆ ಚುಚ್ಚಿಕೊಂಡು ಹೆಜ್ಜೆ ಹಾಕೋವಾಗ ನೋವನ್ನ ತಡೆಯೋಕಾಗ್ದೇನೆ ಕಣ್ಣಲ್ಲಿ ನೀರ್ ಬರುವಂತ ಪರಿಸ್ಥಿತಿ ಬರುತ್ತೆ. ಅವಳನ್ನ ಬಿಟ್ರೆ ಇನ್ಯಾರು ಅಭಿಷೇಕ ಮಾಡೋಕಾಗ್ದೆ ಇರೋದ್ರಿಂದ ನೋವಿಂದ ಅವಳು ಅಭಿಷೇಕ ಮಾಡಕ್ಕಾಗಲ್ಲ. ಇದ್ರಿಂದ ಪೂಜೆ ನಿಂತು ಹೋಗುತ್ತೆ. ಪ್ಲಾನ್ ತುಂಬಾ ಚೆನ್ನಾಗಿದ್ಯಮ್ಮ. ಇನ್ಯಾಕ್ ತಡ, ನಡಿ, ಆ ಕೆಲಸ ಮಾಡೇ ಬಿಡೋಣ. Thank you.
ಈಗಿದೆ. ಏನಪ್ಪ ಕೈಲಾಶ್? ಆಂಟಿ ನೀವಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ಏನು ನೀನೇ ನಿನ್ ಹೆಂಡತಿಕಲ್ ಪೂಜೆ ಮಾಡಿಸ್ತಿರೋ ಹಾಗಿದೆ. ಸಣ್ಣ ಪುಟ್ಟ ದೋಷಗಳಿದೆ ಅಂತ ಅರ್ಚಕರು ಹೇಳಿದ್ದಕ್ಕೆ ನಾಗದೇವತೆಗೆ ಅಭಿಷೇಕ ಮಾಡಿಸ್ತಿದ್ದೀವಿ. ಒಳ್ಳೇದಾಯ್ತು, ನಿಮ್ಗೆ ಬೇಗ ಮಕ್ಕಳಾಗ್ಲಿ ಅನ್ನೋದೇ ನಿಮ್ ತಾಯಿ ಆಸೆ. ಬೇಗ ಮೊಮ್ಮಕ್ಕಳನ್ನ ಎತ್ತಿ ಹಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ದಾರೆ ಈ ಪೂಜೆಯಿಂದ ನಿಮ್ಗೇನಾದ್ರೂ ದೋಷ ಇದ್ರೆ ಹೋಗ್ಬಿಡತ್ತೆ, ಆಗ ನಿಮ್ಗೆ ಬೇಗ ಒಂದ್ ಮಗು ಆಗಿ ನಿಮ್ ತಾಯಿ ಆಸೆನೂ ಈಡೇರುತ್ತೆ. ಸರಿ ಬರ್ತೀವಿ. ರಾಧಿಕಾ! ಅಕ್ಕ! ರಾಧಿಕಾ, ರಾಧಿಕಾ, ಏನಾಯ್ತು ರಾಧಿಕಾ? ಅಕ್ಕ, ಏನಾಯ್ತು ರಾಧಿಕಾ? ರಾಧಿಕಾ, ಅಕ್ಕ, ಅಕ್ಕ, ಅಯ್ಯೋ ಏನಾಯ್ತು ಅಕ್ಕ? ಅಕ್ಕ ಮುಳ್ಳು ಚಚ್ಕೋತು. ಅಮ್ಮ ರಾಧಿಕಾ, ಸ್ವಲ್ಪ ತಡ್ಕೋಮ್ಮ. ಅಯ್ಯೋ ರಾಧಿಕಾ, ಅಳಿಯಂದ್ರೆ ಸ್ವಲ್ಪ ಅರ್ಶನ ತರ್ತೀರಾ? ತಗೊಂಡ್ಬರ್ತೀನಿ. ಅಯ್ಯೋ ನೋವಾಗ್ತಿದ್ಯಾ? ಸ್ವಲ್ಪ ತಡ್ಕೋ ರಾಧಿಕಾ, ಕಡಿಮೆ ಆಗುತ್ತೆ ರಾಧಿಕಾ. ಅಮ್ಮ ಏನು ಆಗಲ್ಲಮ್ಮ, ಪ್ಲೀಸ್. ಏನಾಯ್ತಮ್ಮ? ಮುಳ್ಳು ಚುಚ್ಕೊಂಡಿದೆ ಅರ್ಚಕ್ರೆ. ಅಕ್ಕ ಇಷ್ಟು ನೋವಲ್ಲಿ ನೀರ್ ಹೊರಕ್ ಆಗಲ್ಲ ಅಕ್ಕ, ಮಕ್ಳಿಗೋಸ್ಕರ ಅಲ್ವಾ ಈ ಪೂಜೆ ನಿನ್ ಯಾವಾಗಾದ್ರೂ ಮಾಡೋಣ. ಈಗ ನಿಲ್ಸ್ಬಿಡಕ್ಕ, ಪೂಜೆ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ನಿಲ್ಸೋದು ಅಪಚಾರ. ಅಷ್ಟೇ ಅಲ್ಲ, ಅದು ಇನ್ನೂ ದೊಡ್ಡ ದೋಷ. ಹೌದಮ್ಮ, ಮಧ್ಯದಲ್ಲಿ ನಿಲ್ಸೋದು ಶ್ರೇಯಸ್ ಅಲ್ಲ.
ದೇವ್ರ ಆಸೆನ ನೆರವೇರ್ಸಕ್ಕೆ ಅವ್ರ ಸಂತೋಷಕ್ಕೋಸ್ಕರ ಈ ತರ ಎಷ್ಟೇ ತೊಂದರೆಗಳು ಬಂದ್ರು ನಾನು ಪೂಜೆನ ಪೂರ್ತಿ ಮಾಡ್ತೀನಿ. ಅಕ್ಕ ಪ್ಲೀಸ್ ಅಕ್ಕ ನನ್ ಮಾತು ಕೇಳು, ಅಟ್ ಲೀಸ್ಟ್ ಹಾಸ್ಪಿಟಲ್ಗಾದ್ರೂ ಹೋಗೋಣ. ಬೇಡ ಪ್ರಿಯ, ಇಂಥ ಸಮಯದಲ್ಲೇ ಆ ಭಗವಂತ ಕೊಡೋ ಪರೀಕ್ಷೆಗಳನ್ನೆಲ್ಲ ನಾವು ಎದುರಿಸಿದ್ರೆ ಮಾತ್ರ ನಾವು ಅನ್ಕೊಂಡಿರೋದು ನೆರವೇರುತ್ತೆ. ಅಮ್ಮ ಬೇಜಾರು ಮಾಡ್ಕೊಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಈ ಪೂಜೆ ನಿಲ್ಸೋದ್ರಿಂದ ಇನ್ನೇನಾದ್ರೂ ದೋಷ ಸುತ್ತಕೊಂಡ್ರೆ ಶಾಂತಿ ಹೋಮ ಮಾಡಿಸೋಣ. ನನ್ ಮಾತು ಕೇಳು, ಇಷ್ಟು ನೋವಲ್ಲಿ ನಿಂಗೆ ನಡೆಯಕ್ಕಾಗಲ್ಲ, ಈಗ ಈ ಪೂಜೆ ನಿಲ್ಸ್ಬಿಡೋಣ. ಇಲ್ಲ ರೀ, ಈಗ ಈ ಕಷ್ಟ ಕೊಟ್ಟಿರೋ ಆ ಸುಬ್ರಹ್ಮಣ್ಯ ಸ್ವಾಮಿನೇ, ನನ್ ಕೈಲೇ ಈ ಪೂಜೆ ಮಾಡಿಸ್ಕೋತಾನೆ. ಆ ನಂಬಿಕೆ ನನಗಿದೆ. ಅಮ್ಮ ಪ್ರಿಯಾ. ರಾಧಿಕಾ ಬೇಡ, ರಾಧಿಕಾ ರಾಧಿಕಾ